ಒಂದು ಒಳ್ಳೆಯ ಮನೆ, ಒಳ್ಳೆಯ ಕಾರ್, ಪೋಷಕರಿಗಾಗಿ ಎಫ್ ಡಿ, ಬಿಸ್ನೆಸ್ ಪ್ರಾರಂಭಿಸಲು ಹಣ, ಜಗತ್ತಿನಲ್ಲಿ ಎಲ್ಲಿಯಾದರೂ ಸುತ್ತಾಡಲು ಫಂಡ್, ಲೇಟೆಸ್ಟ್ ಟೆಕ್ ಗ್ಯಾಜೆಟ್ಗಳನ್ನು ನೀವು 5 ಕೋಟಿಯಲ್ಲಿ ಪಡೆಯಬಹುದು. ಆದರೆ ಒಬ್ಬ ವ್ಯಕ್ತಿ ಇಷ್ಟು ಹಣವನ್ನು ಒಂದು ಲಂಚ್ ಡೇಟ್ಗೆ ಬಳಸಿದರು ಮತ್ತು ಅದು ಆ ಸಮಯದ ಎಕ್ಸ್ಪೆನ್ಸಿವ್ ಲಂಚ್ ಡೇಟ್ ಆಗಿತ್ತು. ಖಿನ್ನತೆಗೆ ಒಳಗಾದ ಹೆಡ್ಜ್ ಫಂಡ್ ಮ್ಯಾನೇಜರ್ನ ಬದುಕನ್ನು 5 ಕೋಟಿಯ ಲಂಚ್ ಡೇಟ್ ಹೇಗೆ ಬದಲಾಯಿಸಿತು ಎಂಬುದನ್ನು ತಿಳಿದುಕೊಳ್ಳಿ. ಇದರಿಂದ ನೀವು ತುಂಬಾ ಕಲಿಯಬಹುದು. ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಅನ್ನು ಪ್ರೆಸ್ ಮಾಡಿ. ನಿಮ್ಮ ಇನ್ವೆಸ್ಟಿಂಗ್ ಜರ್ನಿಯನ್ನು ಪ್ರಾರಂಭಿಸಲು ನೀವು ಯೋಚಿಸುತ್ತಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಫ್ರೀ ಡಿಮ್ಯಾಟ್ ಅಕೌಂಟ್ ತೆರೆಯಲು ಒಂದು ಲಿಂಕ್ ನೀಡಲಾಗಿದೆ. ನೀವು ಅನೇಕ ವರ್ಷಗಳು ಕಷ್ಟಪಟ್ಟು 5 ಕೋಟಿಯನ್ನು ಸಂಪಾದಿಸಿದ್ದೀರಿ ಎಂದುಕೊಳ್ಳಿ. ಆಗಿದ್ದರೆ ಈ 5 ಕೋಟಿಯಿಂದ ನೀವು ಏನು ಮಾಡುವಿರಿ? ಈ ವಿಡಿಯೋನ ಪಸ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕೆಲವರು ಈ ಹಣದಿಂದ ಬಿಸ್ನೆಸ್ಸನ್ನು ಪ್ರಾರಂಭಿಸಬಹುದು, ಕೆಲವರು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬಹುದು, ಕೆಲವರು ಸ್ವಂತ ಮನೆ ಕಟ್ಟಿಸಬಹುದು, ಕೆಲವರು ಹೊಸ ಕಾರು, ಫೋನ್ ಇಲ್ಲ ಬಟ್ಟೆಗಳನ್ನು ಖರೀದಿಸುತ್ತಾರೆ. ಆದರೆ ವಾರನ್ ಬಫೆಟ್ ಜೊತೆಗೆ ಊಟ ಮಾಡಲು 5 ಕೋಟಿಯನ್ನು ಬಳಸುವವರು ಯಾರೂ ಇಲ್ಲವೆನಿಸುತ್ತದೆ. ಆದರೆ ಸ್ಪಿಯರ್ ಮತ್ತು ಮುನೀಶ್ ಪಬ್ರಾಯವರು 2007ರಂದು ವಾರನ್ ಬಫೆಟ್ ಜೊತೆ ಲಂಚ್ ಮಾಡಲು 5 ಕೋಟಿಯನ್ನು ನೀಡಿದ್ದರು. ಸ್ಪಿಯರ್ ವಾರನ್ ಬಫೆಟ್ ಅವರನ್ನು ತಮ್ಮ ಐಡಲ್ ಎಂದು ಭಾವಿಸಿದ್ದರು. ಒಮ್ಮೆ ವಾರನ್ ಬಫೆಟ್ ಜೊತೆಗೆ ಲಂಚ್ ಮಾಡಬಹುದು ಎಂಬ ಆಫರ್ ಬಂದಾಗ ಸ್ಪಿಯರ್ ಮತ್ತು ಮುನೀಶ್ ಪಬ್ರಾಯ್ ಇದನ್ನು ಸ್ವೀಕರಿಸಿದರು. ಈ ಲಂಚ್ನ ನಂತರ ಸ್ಪಿಯರ್ ಅವರು ಬದುಕಿನಲ್ಲಿ ಏನು ಮಾಡಬೇಕೆಂಬುದನ್ನು ತಿಳಿದಿರಲಿಲ್ಲ. ಆದರೆ ಅಂದಿನಿಂದ ಅವರು ವ್ಯಾಲಿ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯನ್ನು ಕಂಪ್ಲೀಟಾಗಿ ಫಾಲೋ ಮಾಡಲು ಪ್ರಾರಂಭಿಸಿದರು. ಇದರಿಂದ ಸ್ವಲ್ಪ ಸಮಯದ ನಂತರ ಅಕ್ವಾಮರೈನ್ ಎಂಬ ಫಂಡನ್ನು ಲಾಂಚ್ ಮಾಡುತ್ತಾರೆ. ಇಂದು ಈ ಫಂಡ್ 2400 ಕೋಟಿಯಷ್ಟು ಹಣವನ್ನು ಮ್ಯಾನೇಜ್ ಮಾಡುತ್ತಿದೆ. ಅಕ್ವಾಮರೈನ್ ವ್ಯಾಲಿ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯನ್ನು ಫಾಲೋ ಮಾಡುತ್ತಿದೆ. ಇದರಲ್ಲಿ ನೀವು 10ರಿಂದ 15 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೀರಾ. ಅವು ಹೈ ಕ್ವಾಲಿಟಿ ಬಿಸ್ನೆಸ್ ಮಾಡುವ ಕಂಪನಿಗಳಾಗಿದ್ದು ಕಡಿಮೆ ಬೆಲೆಗೆ ಸಿಗುತ್ತಿರುವಾಗ ಇವುಗಳಲ್ಲಿ ನೀವು ಇನ್ವೆಸ್ಟ್ ಮಾಡುತ್ತೀರಾ. ನಂತರ ನಿಮ್ಮ ಪೋರ್ಟ್ಫೋಲಿಯೋವನ್ನು ಲಾಂಗ್ ಟರ್ಮ್ವರೆಗೆ ಹೋಲ್ಡ್ ಮಾಡಿಕೊಂಡಿರುತ್ತೀರಾ. ಇದುವೇ ವ್ಯಾಲ್ಯೂ ಇನ್ವೆಸ್ಟಿಂಗ್ ಆಗಿದೆ. ಇಂದು ನಾವು ಗೈ ಸ್ಪಿಯರ್ ಅವರು ಬರೆದಿರುವ ದಿ ಎಜುಕೇಷನ್ ಆಫ್ ಎ ವ್ಯಾಲ್ಯೂ ಇನ್ವೆಸ್ಟರ್ ಪುಸ್ತಕದ ಸಮ್ಮರಿ ತಿಳಿಸಲಿದ್ದೇವೆ. ಈ ಪುಸ್ತಕವು ನಿಮ್ಮನ್ನು ಒಬ್ಬ ಬೆಟರ್ ಇನ್ವೆಸ್ಟರ್ ಆಗಲು ಸಹಕರಿಸುತ್ತದೆ ಮತ್ತು ನಾವು ನಿಮ್ಮ ಮ್ಯಾಕ್ಸಿಮಮ್ ಲರ್ನಿಂಗ್ ಆಗಿ ಈ ಪುಸ್ತಕದ 8 ರೂಲ್ಸನ್ನು ತಿಳಿಸಲಿದ್ದೇವೆ. ಇದರಿಂದ ನಿಮ್ಮ ಸ್ಟಾಕ್ ಇನ್ವೆಸ್ಟ್ಮೆಂಟ್ನಿಂದ ಬೆಟರ್ ರಿಟರ್ನ್ ಪಡೆಯಬಹುದು. ಚೂಸ್ ಯುವರ್ ಸೈಲೆಂಟ್ ಮೆಂಟರ್. ಸ್ಪಿಯರ್ ವಾರನ್ ಬಫೆಟ್ ಅವರನ್ನು ತಮ್ಮ ಮೆಂಟರ್ ಎಂದುಕೊಂಡಿದ್ದರು ಮತ್ತು ವ್ಯಾಲ್ಯೂ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯನ್ನು ಅವರಿಂದಲೇ ಕಲಿತಿದ್ದರು. ಆದರೆ ಇವರು ಪೀಟರ್ ಲಿಂಚ್, ಚಾರ್ಲಿ ಮಂಗರ್, ಬೆಂಜಮಿನ್ ಗ್ರಹಂ ಅವರನ್ನು ತಮ್ಮ ಮೆಂಟರ್ ಎಂದುಕೊಂಡಿದ್ದರು. ಆದರೆ ಇವರ ಬದುಕಿನಲ್ಲಿ ಬದಲಾವಣೆ ತರಲು ವಾರನ್ ಬಫೆಟ್ ಅವರದು ದೊಡ್ಡ ಪಾತ್ರವಿದೆ. ಅವರು ಯಾವುದೇ ರೀತಿಯ ಕಠಿಣಾಕಾರ ನಿರ್ಧಾರ ತೆಗೆದುಕೊಳ್ಳಬೇಕಿದ್ದರೆ ವಾರನ್ ಬಫೆಟ್ ನನ್ನ ಜಾಗದಲ್ಲಿ ಇದ್ದಿದ್ದರೆ ಏನು ಮಾಡುತ್ತಿದ್ದರು ಎಂದು ಯೋಚಿಸುತ್ತಿದ್ದರು. ಈ ರೀತಿಯ ಯೋಚನೆಯಿಂದಾಗಿ ಅವರು ಹಲವು ಬಾರಿ ತಪ್ಪಾದ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೆಗೆದುಕೊಳ್ಳುವುದರಿಂದ ಉಳಿದುಕೊಂಡಿದ್ದಾರೆ. ನೀವು ಜಾಬ್, ಬಿಸ್ನೆಸ್ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದರೂ ಒಬ್ಬ ಮೆಂಟರನ್ನು ಆರಿಸಿಕೊಳ್ಳಿ. ಅವರ ಹ್ಯಾಬಿಟ್ಸ್ಗಳನ್ನು ನಿಮ್ಮ ಬದುಕಿನಲ್ಲೂ ಅಳವಡಿಸಿಕೊಳ್ಳಿ. ನನಗೆ ಪರ್ಸನಲ್ ಆಗಿ ಬೆಂಜಮಿನ್ ಗ್ರಹಂ ಅವರ ಇಂಟೆಲಿಜೆಂಟ್ ಇನ್ವೆಸ್ಟರ್ನಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೇನೆ. ಅದರ ಸಮ್ಮರಿಯನ್ನು ನಾವು ತಿಳಿಸಿದ್ದು ಈ ವಿಡಿಯೋದ ನಂತರ ನೀವು ಅದನ್ನು ನೋಡಬಹುದು. ಇಂಪಾರ್ಟೆನ್ಸ್ ಆಫ್ ಮಾಸ್ಟರ್ ಮೈಂಡ್ ಗ್ರೂಪ್. ಲೇಖಕರು ತಮ್ಮ ಕೆರಿಯರನ್ನು ಡಿ ಎಚ್ ಬ್ಲೇರ್ ಕಂಪನಿಯಿಂದ ಪ್ರಾರಂಭಿಸಿದ್ದರು. ಅಲ್ಲಿನ ಎಕ್ಸಿಕ್ಯೂಟಿವ್ ಕಸ್ಟಮರ್ನೊಂದಿಗೆ ಫ್ರಾಡ್ ಮಾಡಿದ್ದರಿಂದ ಅದು ಬ್ಯಾಂಕ್ ಕ್ರಾಪ್ಟ್ ಆಯಿತು. ಈ ಸಮಯದಲ್ಲಿ ಲೇಖಕರು ತುಂಬ ಡಿಪ್ರೆಸ್ ಆಗಿದ್ದರು. ಏಕೆಂದರೆ ಆ ಕಂಪನಿ ತನ್ನ ಎಂಪ್ಲಾಯಿಗಳಿಗೆ ಅಧಿಕ ಸೇಲ್ಸ್ ಮಾಡಿ ಎಂದು ಫೋರ್ಸ್ ಮಾಡುತ್ತಿತ್ತು, ಅಧಿಕ ಲಾಭ ಗಳಿಸಲು ಹೇಳುತ್ತಿತ್ತು. ಆದರೆ ಅವರು ಮುನೀಶ್ ಪಬ್ರಾಯ್ ರೀತಿ ಇರುವ ಜನರನ್ನು ಮೀಟ್ ಮಾಡಿದ ನಂತರ ಅವರ ಬದುಕಿನಲ್ಲಿ ಮೇಜರ್ ಚೇಂಜ್ ಬಂದಿತ್ತು. ನಮ್ಮ ಕುಟುಂಬವು ಕೂಡ ಫ್ರೆಂಡ್ಸನ್ನು ಜಾಗರೂಕತೆಯಿಂದ ಚೂಸ್ ಮಾಡಲು ಹೇಳುತ್ತಾರೆ. ಏಕೆಂದರೆ ನಿಮ್ಮ ಥಾಟ್ ಪ್ರೋಸೆಸ್, ಹ್ಯಾಬಿಟ್ಸ್ ಮತ್ತು ಮೆಂಟಲ್ ಮಾಡೆಲ್ಸ್ ದಿನದಲ್ಲಿ ಕಳೆಯುವ 5 ಜನರಿಂದಲೇ ಬರುತ್ತದೆ. ಹೀಗಾಗಿ ನೀವು ಯಾರ ಜೊತೆ ಗೆಳೆತನ ಬೆಳೆಸುತ್ತೀರೆಂಬುದು ದೊಡ್ಡ ಫ್ಯಾಕ್ಟರ್ ಆಗಿದೆ ಎಂದು ಲೇಖಕರು ಹೇಳುತ್ತಾರೆ. ಒಂದು ವೇಳೆ ನಿಮ್ಮ ಹತ್ತಿರ ಆ ರೀತಿಯ ಗೆಳೆಯರು ಇಲ್ಲವಾದಲ್ಲಿ ಆನ್ಲೈನ್ ಮೂಲಕ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸ್ವಯಂ ಆಗಿ ಅವರನ್ನು ರೀಚ್ ಆಗಿ ಒಬ್ಬೊಬ್ಬರಿಗೆ ಸಹಕರಿಸುತ್ತಾ ನೀವು ಗ್ರೋ ಆಗಿ. ಹ್ಯಾವ್ ಯುವರ್ ಓನ್ ಇನ್ನರ್ ಸ್ಕೋರ್ ಕಾರ್ಡ್. ನಾನು ಬೇಕಾದರೆ ಬರ್ಕ್ಷೀರ್ ಹಾಥ್ವೇ ಕಂಪನಿಯನ್ನು ಇನ್ನಷ್ಟು ಪ್ರಾಫಿಟೇಬಲ್ ಮಾಡಬಹುದು ಎಂದು ವಾರನ್ ಬಫೆಟ್ ಹೇಳುತ್ತಾರೆ.
ಅಂದರೆ 10 ರಿಂದ 15ರಷ್ಟು ಎಂಪ್ಲಾಯಿಗಳನ್ನು ಲೇ ಆಫ್ ಮಾಡಿ ಕಂಪನಿಯ ಕಾಸ್ಟ್ ಅನ್ನು ಕಡಿಮೆ ಮಾಡಬಹುದು. ಎಲ್ಲ ಟ್ಯಾಕ್ಸ್ ಬೆನಿಫಿಟ್ಸ್ ಪಡೆಯಲು ಕಡಿಮೆ ಟ್ಯಾಕ್ಸ್ ಇರುವ ದೇಶಗಳಲ್ಲಿ ಕಂಪನಿ ತೆರೆಯಬಹುದು. ಆದರೆ ನಾನು ಇವೆಲ್ಲವನ್ನು ಮಾಡುವುದಿಲ್ಲ, ಏಕೆಂದರೆ ನನ್ನ ಇನ್ನರ್ ಸ್ಕೋರ್ ಕಾರ್ಡ್ ನಿಂದ ಡಿಸಿಷನ್ ತೆಗೆದುಕೊಳ್ಳುತ್ತೇನೆ. ಸ್ಪಿಯರ್ ಕೂಡ ಅವರದ್ದೇ ಇನ್ನರ್ ಸ್ಕೋರ್ ಮಾಡಿದ್ದು, ಅದರಲ್ಲಿ ಅವರನ್ನು ಖುಷಿಪಡಿಸಲು ಇಂಪಾರ್ಟೆಂಟ್ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ. ಅದು ಬಿಟ್ಟು ಇತರರನ್ನು ಖುಷಿಪಡಿಸಲು ಅವರು ಡಿಸಿಷನ್ಸ್ ತೆಗೆದುಕೊಳ್ಳುವುದಿಲ್ಲ. ಇದಾಗಿತ್ತು ಪುಸ್ತಕದ 3 ಇಂಪಾರ್ಟೆಂಟ್ ಲೆಸನ್ಸ್. ಈಗ ಈ ಪುಸ್ತಕದಲ್ಲಿ ತಿಳಿಸಿದ 8 ರೂಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಿಮ್ಮನ್ನು ಒಳ್ಳೆಯ ಇನ್ವೆಸ್ಟರ್ ಆಗಿ ಅಧಿಕ ರಿಟರ್ನ್ ಗಳಿಸಲು ಸಹಕರಿಸುತ್ತದೆ. ರೂಲ್ 1, ಸ್ಟಾಪ್ ಚೆಕ್ಕಿಂಗ್ ದ ಸ್ಟಾಕ್ ಪ್ರೈಸಸ್ ಎವರಿ ಡೇ. ರೀಟೇಲ್ ಇನ್ವೆಸ್ಟರ್ಗಳು ಸ್ಟಾಕ್ ಪ್ರೈಸ್ಗಳನ್ನು ತುಂಬಾ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡುತ್ತಿರುತ್ತಾರೆ. ಅನೇಕರು ಪ್ರತಿ ನಿಮಿಷ ಸ್ಟಾಕ್ ಪ್ರೈಸ್ ಚೆಕ್ ಮಾಡಿ ಟೆನ್ಷನ್ನಲ್ಲಿ ಇರುತ್ತಾರೆ. ಇದರಿಂದಾಗಿ ನೀವು ತುಂಬಾ ಡಿಸ್ಟ್ರಾಕ್ಟ್ ಆಗುತ್ತೀರಾ, ಡಿಸ್ಟ್ರಾಕ್ಟಿಂದ ಫಿಯರ್ ಆಗಿ ತಪ್ಪಾದ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುತ್ತೀರಾ. ರೂಲ್ 2, ಇಫ್ ಸಮ್ವನ್ ಟ್ರೈಸ್ ಟು ಸೆಲ್ ಯು ಸಮಥಿಂಗ್ ಡೋಂಟ್ ಬೈ ಇಟ್. ಲೇಖಕರಿಗೆ ತಮ್ಮ ಫಂಡ್ನಿಂದ ಸ್ವಲ್ಪ ಲಾಭ ಬಂದ ನಂತರ ಅನೇಕ ಸೇಲ್ಸ್ಮ್ಯಾನ್ ಅವರ ಹತ್ತಿರ ಪ್ರಾಡಕ್ಟ್ ಮತ್ತು ಸರ್ವಿಸನ್ನು ಸೇಲ್ ಮಾಡಲು ಬರುತ್ತಿದ್ದರು. ಪ್ರಾರಂಭದಲ್ಲಿ ಲೇಖಕರಿಗೆ ಇದು ತುಂಬಾ ಪ್ರಮುಖವೆನಿಸಿತ್ತು. ಆದರೆ ಸ್ವಲ್ಪ ದಿನದ ನಂತರವೇ ಅವರ ಹತ್ತಿರ ಸೇಲ್ ಮಾಡುವವರಿಗೆ ಅಧಿಕ ಪ್ರಾಫಿಟ್ ಆಗುತ್ತಿದೆ ಹೊರತು ನಮಗಲ್ಲ ಎಂದು ತಿಳಿಯುತ್ತದೆ. ಅವರು ಅವರಿಗೆ ಅಧಿಕ ಕಮಿಷನ್ ಸಿಗುವ ಪ್ರಾಡಕ್ಟ್ ಮತ್ತು ಸರ್ವಿಸನ್ನು ಮಾರುತ್ತಾರೆ. ಹೀಗಾಗಿಯೇ ಅವರು ಒಂದು ರೂಲ್ ಮಾಡಿ ಅದನ್ನು ಇಂದಿಗೂ ಪಾಲಿಸುತ್ತಿದ್ದಾರೆ. ಸೆಲ್ಲರ್ ಏನಾದರೂ ಮಾರಲು ಬಂದರೆ ಅವರು ಅದನ್ನು ತಕ್ಷಣವೇ ತಿರಸ್ಕರಿಸುತ್ತಾರೆ. ರೂಲ್ 3, ಸ್ಟಾಪ್ ಟಾಕಿಂಗ್ ಟು ಮ್ಯಾನೇಜ್ಮೆಂಟ್. ಲೇಖಕರು ಟಾಪ್ ಮ್ಯಾನೇಜ್ಮೆಂಟ್ನ ಮಾತು ಕೇಳಿ ಇಲ್ಲ ಅವರನ್ನು ಪರ್ಸನಲಿ ಮೀಟ್ ಆಗಿ ಸ್ಟಾಕನ್ನು ಖರೀದಿಸುವುದಿಲ್ಲ. ಇದು ಏಕೆಂದರೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿಲ್ಲವೆಂದರೂ ಮುಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿದೆ ಎಂದು ತೋರಿಸುವ ಬುದ್ಧಿವಂತಿಕೆ ಮ್ಯಾನೇಜ್ಮೆಂಟ್ಗೆ ಇರುತ್ತದೆ. ರೂಲ್ 4, ಗ್ಯಾದರ್ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಇನ್ ರೈಟ್ ಆರ್ಡರ್. ಈ ಪುಸ್ತಕದಲ್ಲಿ ಈ ರೂಲ್ ತುಂಬಾ ಪ್ರಮುಖವಾಗಿದೆ. ಲೇಖಕರು ಇನ್ವೆಸ್ಟಿಂಗ್ ಮಾಡಲು ಸ್ಟಾಕ್ ಹುಡುಕುವಾಗ ರೈಟ್ ಆರ್ಡರ್ನಲ್ಲಿ ಹುಡುಕಲು ಹೇಳುತ್ತಾರೆ. ಉದಾಹರಣೆಗೆ, ಕಂಪನಿ ಅಧಿಕ ಪ್ರಾಫಿಟ್ ಗಳಿಸುತ್ತಿದೆ ಎಂದು ನೀವು ನಂಬಿದ್ದರೆ ಈ ಮೊದಲ ಇಂಪ್ರೆಷನ್ನಿಂದ ನೀವು ಕಂಪನಿಯನ್ನು ಇಷ್ಟಪಡುವಿರಾ. ನಾವು ಮನುಷ್ಯರು ಮೊದಲ ಇನ್ಫಾರ್ಮೇಷನ್ ಮೇಲೆ ಅಧಿಕ ರಿಲೇ ಆಗುತ್ತೇವೆ. ಆದರೆ ರೈಟ್ ಆರ್ಡರ್ ಏನೆಂದರೆ ಮೊದಲಿಗೆ ಕಂಪನಿಯ ಆ್ಯನ್ಯುಯಲ್ ರಿಪೋರ್ಟ್ ಓದಿ. ಇದು ಬೋರಿಂಗ್ ಟಾಸ್ಕ್ ಆಗಿರಬಹುದು, ಆದರೆ ಇದನ್ನು ಮಾಡಿದರೆ ಇಂಟರ್ನೆಟ್ನಲ್ಲಿ ಕಂಪನಿಯ ಬಗ್ಗೆ ಇರದ ವಿಷಯಗಳು ತಿಳಿಯುತ್ತದೆ. ಇದರ ನಂತರ ನೀವು ಇಂಡಸ್ಟ್ರಿಯ ಬಗ್ಗೆ ತಿಳಿದುಕೊಳ್ಳಿ, ನಂತರ ಕಾಂಪಿಟೇಟರ್ನ ಅನಾಲಿಸಿಸ್ ಮಾಡಿ, ನಂತರ ಕಂಪನಿಯ ಆನ್ಲೈನ್ ಆರ್ಟಿಕಲ್ಸ್ ಮತ್ತು ವಿಡಿಯೋಗಳನ್ನು ನೋಡಿ. ಇದನ್ನೇ ಸ್ಪಿಯರ್ ಅವರು ಬಳಸುತ್ತಾರೆ. ಅವರು ಇದನ್ನು ವಾರನ್ ಬಫೆಟ್ ಮತ್ತು ಚಾರ್ಲಿ ಮಂಗರ್ನಿಂದ ತಿಳಿದುಕೊಂಡರು. ಕಾಂಪ್ಲಿಕೇಟೆಡ್ ಟಾಸ್ಕ್ ಮಾಡುವಾಗ ನಮ್ಮ ಮೆದುಳು ತಪ್ಪು ಮಾಡುತ್ತದೆ, ಹೀಗಾಗಿ ನೀವು ಇವುಗಳನ್ನು ಫಾಲೋ ಮಾಡಿ ಅದನ್ನು ಕಡಿಮೆ ಮಾಡಬಹುದು. ರೂಲ್ 5, ಶೇರ್ ಯುವರ್ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಟು ಹೂಮ್ ಹೂ ನಾಟ್ ಗೆಟ್ ಎನಿ ಬೆನಿಫಿಟ್ ಫ್ರಮ್ ಯುವರ್ ಸಕ್ಸಸ್. ಲೇಖಕರ ಅಧಿಕ ಇನ್ವೆಸ್ಟರ್ ಫ್ರೆಂಡ್ಸ್ ಇದ್ದಾರೆ. ಅವರಿಗೆ ಸ್ಟಾಕ್ಸ್ ಬಗ್ಗೆ ಕೇಳಿದಾಗ ಅವರು ಹಾನೆಸ್ಟ್ ರಿವ್ಯೂ ನೀಡುತ್ತಾರೆ ಮತ್ತು ಆ ಸ್ಟಾಕ್ಸ್ ಬಗ್ಗೆ ಐಡಿಯಾ ಇಲ್ಲವಾದರೆ ಅದನ್ನು ತಿರಸ್ಕರಿಸುತ್ತಾರೆ. ಹೀಗಾಗಿ ಸ್ಟಾಕ್ಗೆ ಸಂಬಂಧಿಸಿದಂತೆ ಅಡಿಷನಲ್ ನಾಲೆಡ್ಜ್ ಪಡೆಯಲು ಸೆಲ್ಫ್ ಇಂಟ್ರೆಸ್ಟ್ ಇರದ ಪ್ರಾಕ್ಟಿಕಲ್ ನಾಲೆಡ್ಜ್ ಶೇರ್ ಮಾಡುವವರಿಗೆ ತಿಳಿಸಿ. ರೂಲ್ 6, ನೆವರ್ ಬೈ ಆರ್ ಸೆಲ್ ಸ್ಟಾಕ್ಸ್ ವೆನ್ ದ ಮಾರ್ಕೆಟ್ ಈಸ್ ಓಪನ್. ಇದನ್ನು ಲೇಖಕರು ಮುನಿಷ್ ಪಬ್ರಾಯಿಂದ ತಿಳಿದುಕೊಂಡರು. ಅವರು ಟ್ರೇಡಿಂಗ್ ಅವರ್ಸ್ನಲ್ಲಿ ಸ್ಟಾಕ್ಗಳನ್ನು ಟ್ರೇಡ್ ಮಾಡುವುದಿಲ್ಲ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟು ಇನ್ಆಕ್ಟಿವ್ ಇರುತ್ತೀರೋ ಅಷ್ಟು ಗ್ರೋ ಆಗುವ ಚಾನ್ಸ್ ಇರುತ್ತದೆ ಎಂದು ಅವರು ಹೇಳುತ್ತಾರೆ. ರೂಲ್ 7, ಇಫ್ ಎ ಸ್ಟಾಕ್ ಟಂಬಲ್ಸ್ ಆಫ್ಟರ್ ಯು ಬೈ ಇಟ್ ಡೋಂಟ್ ಸೆಲ್ ಇಟ್ ಫಾರ್ 2 ಇಯರ್ಸ್. ನಿಮ್ಮ ರಿಸರ್ಚ್ ನಂತರವೂ ನೀವು ಸೆಲೆಕ್ಟ್ ಮಾಡಿರುವ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿಲ್ಲವೆಂದರೆ ನೀವು ಅದನ್ನು ಮಾರುವ ಅವಶ್ಯಕತೆ ಇಲ್ಲ. ಕನಿಷ್ಠ 2 ವರ್ಷಗಳಿಗಾದರೂ ಅದನ್ನು ಹೋಲ್ಡ್ ಮಾಡಿ. ಇದರಿಂದ ನಿಮ್ಮ ಸೈಕಾಲಜಿಕಲ್ ಬಿಹೇವಿಯರನ್ನು ನೀವು ಮ್ಯಾನೇಜ್ ಮಾಡಬಹುದು. ರೂಲ್ 8, ಡೂ ನಾಟ್ ಸೇ ಎನಿಥಿಂಗ್ ಪಬ್ಲಿಕಲಿ ಅಬೌಟ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ದಟ್ ಯು ಮೇ ಲೈವ್ ಟು ರಿಗ್ರೆಟ್. ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಷ್ಟು ಕಡಿಮೆ ಜನಗಳಿಗೆ ತಿಳಿಸಲು ಸಾಧ್ಯವೋ ತಿಳಿಸಿ, ಆದಷ್ಟು ಯಾರಿಗೂ ತಿಳಿಸಬೇಡಿ. ಏಕೆಂದರೆ ನಾವು ಭಾರತೀಯರು ಪ್ರತಿ ವಿಷಯಕ್ಕೆ ಒಪಿನಿಯನ್ ನೀಡುತ್ತೇವೆ. ಹೀಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಕ್ಲೋಸ್ ಇರುವ ವ್ಯಕ್ತಿಗೆ ಬಿಟ್ಟು ಇತರರೊಂದಿಗೆ ಶೇರ್ ಮಾಡಬೇಡಿ. ಇದಾಗಿತ್ತು ಪುಸ್ತಕದ 8 ರೂಲ್ಸ್. ಇದರ ಕನ್ಕ್ಲೂಷನ್ ಮಾಡಿದರೆ ಇದರಲ್ಲಿ ನಾವು ಗಾಯ್ ಸ್ಪಿಯರ್ ಅವರ ಬಗ್ಗೆ ತಿಳಿದುಕೊಂಡೆವು. ಅವರು ಒಂದು ಒಳ್ಳೆಯ ಯೂನಿವರ್ಸಿಟಿಯಿಂದ ಗ್ರ್ಯಾಜುಯೇಟ್ ಆದ ನಂತರವೂ ತಮ್ಮ ಕೆಲಸದಿಂದ ಖುಷಿ ಇರಲಿಲ್ಲ. ಅವರ ಗ್ರೀಡ್ನಿಂದ ಅವರು ಸ್ಕ್ಯಾಮ್ಗೂ ಸಿಗಬಹುದು. ಅವರು ವಾರನ್ ಬಫೆಟ್ ಅನ್ನು ಸೈಲೆಂಟ್ ಮೆಂಟರ್ ಎಂದುಕೊಂಡಿದ್ದರು.
ಅವರ ವ್ಯಾಲಿ ಇನ್ವೆಸ್ಟಿಂಗ್ ಫಿಲಾಸಫಿಯಿಂದ ಗಾಯ್ ಸ್ಪಿಯರ್ ಅವರು ಅವರ ಬದುಕನ್ನು ಪೂರ್ತಿಯಾಗಿ ಬದಲಿಸಿಕೊಂಡರು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.